خوش آمدید محترم ناظرین، آپ تمام کا ہیچ کے اے نیوز میں خیر مقدم ہے۔ بتاریخ 20 اگست کو بسوا کلیان تعلقہ کے بی کے ڈی بی ہال میں ایک پروگرام منعقد کیا گیا تھا، جو کہ کرناٹکا گورنمنٹ ضلع پنچایت تعلقہ ایڈمنسٹریٹڈ بیکورڈ کلاسز ویلفیئر ڈپارٹمنٹ کے 109th ڈی دیوراج آرٹس جینتی سیلیبریشن منعقد کیا گیا۔ اس پروگرام کا انوگریشن ڈاکٹر رمیش کے ہالو ان کے بدست مبارک انجام دیا گیا، اور دیپ ادگھاٹن راجو بنکر سر سی ایم سی کمشنر کے ہاتھوں منعقد کیا گیا۔ اور پروگرام میں بی ای او سر، سی پی آئی علی صاحب، ایس ٹی سوشل ویلفیئر ڈپارٹمنٹ کے دلیپ کمار سر، شیو کمار سر، وی بی ہیرا گاؤڑا بیکورڈ کلاس ویلفیئر ڈپارٹمنٹ، اور شیو پترا سر، ارون کمار اور دیگر کئی سارے ذمہ داران بھی موجود تھے۔ آئیے دیکھتے ہیں اس خصوص میں وہاں کے چند مناظر۔ پیش ہے بسوا کلیان سے نمائندہ رپورٹر شیخ اسلم کی ہیچ کے اے نیوز کے لیے یہ خصوصی رپورٹ۔ مزید تازہ ترین خبروں سے اپڈیٹڈ رہنے کے لیے چینل کو لائک کریں، شیئر کریں، سبسکرائب ضرور کر لیں۔ सभी हमारे बीके 9 न्यूज लाइव मीडिया चैनल, सभी हमारे एचके ए न्यूज 24/7, सभी हमारे केजी न्यूज इंडिया लाइव मीडिया चैनल कर्नाटक महाराष्ट्र तेलंगाना, मैं जर्नलिस्ट सूर्यवंशी। जैसा कि आज हम बीदर जिले के बसो कल्याण तालुके में जो बशेश्वर में बीकेडीबी में यहाँ पर आज जो डी देवराज जी का जो यहाँ जयंती कार्यक्रम मनाया गया, इस संदर्भ में बीके 9 न्यूज, एचके ए न्यूज और केजे न्यूज इंडिया से लाइव आ रहे हैं श्री हिरे गौड़ा जी, देखेंगे उनका अभिप्राय। ಶ್ರೀಗತ ಡಿ ದೇವರಾಜ್ ಅವರ ಜಯಂತಿ ಉತ್ಸವ ಮಾಡಿದ್ರು ಸರ್ ಬಿಕೆಡಿಬಿನಲ್ಲಿ, ಯಾವ ರೀತಿ ಮಾಡಿದ್ರಿ, ತಾವು ಮೆಸೇಜ್ ಏನು ಕೊಡ್ಬೋದು ಸರ್? ಸರ್, ಮೊಟ್ಟ ಮೊದಲಾಗಿ ಟಿ ದೇವರಾಜ್ ಅರಸ್ ಅವರ 109th ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಈಗಾಗಲೇ ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮ ಇಲಾಖೆ ಸಚಿವರು, ನಮ್ಮ ಇಲಾಖೆ ಆಯುಕ್ತರು, ನಮ್ಮ ಇಲಾಖೆ ಎಲ್ಲ ಒಂದು ನಿರ್ದೇಶಕರು, ಜಿ ಡಿ ಸಾಹೇಬರು ಮತ್ತು ಜಿಲ್ಲಾ ಅಧಿಕಾರಿಗಳು, ಮತ್ತೆ ನಮ್ಮ ಈ ಬಸವ ಕಲ್ಯಾಣದ ಒಂದು ಸಹಾಯಕ ಆಯುಕ್ತರು, ತಹಸೀಲ್ದಾರ್ ಅವರು, ಇವರ ಮಾರ್ಗದರ್ಶನದಲ್ಲಿ ನಾವು ಪೂರ್ವಭಾವಿಸಬೇಕಾದ್ದು, ಈ ಕಾರ್ಯಕ್ರಮವನ್ನು ಹೇಗೆ ಯಶಸ್ವಿಗೊಳಿಸಬೇಕಂತೇಳಿ ನಮ್ಮ ಇಲಾಖೆಯಲ್ಲಿ ಕೂಡ ನಾವು ಎಲ್ಲಾ ಸಿಬ್ಬಂದಿಯವರ ಒಂದು ಸಹಾಯ ಸಹಕಾರದೊಂದಿಗೆ ಒಳ್ಳೆ ಒಂದು 109th ಜನ್ಮದಿನೋತ್ಸವ ಒಳ್ಳೆ ಒಂದು ವಿಜೃಂಭಣೆಯಿಂದ ಮಾಡಿ ಅಂತ ಹೇಳಕ್ ತುಂಬಾ ಇಷ್ಟಪಡ್ತಾ ಇದ್ದೀನಿ ಸರ್. ಸರ್, ಈ ಕಾರ್ಯಕ್ರಮಕ್ಕೆ ಯಾವ ಗಣ್ಯ ವ್ಯಕ್ತಿಗಳು ಬಂದರು ಮತ್ತೆ ಯಾವ ಅಧಿಕಾರಿಗಳು ಬಂದರು? ಸರ್, ಈ ಕಾರ್ಯಕ್ರಮಕ್ಕೆ ಈ ಮುಂದಿನ ಕಾರ್ಯಕ್ರಮಕ್ಕೆ ಘನ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರ್ತಕ್ಕಂಥವ್ರು, ಉದ್ಘಾಟಕರು, ಮುಖ್ಯ ಅತಿಥಿಗಳು, ಎಲ್ಲ ಒಂದು ಒಂದು ಬಸವ ಕಲ್ಯಾಣದ ಎಲ್ಲ ರಾಜಕೀಯ ಧುರೀಣರು, ಸಮಸ್ತ ಒಂದು ಪೂಜನೀಯ ಗುರು ಹಿರಿಯರು, ವಿಶೇಷವಾಗಿ ಈ ಒಂದು ತಾಲೂಕು ಎಲ್ಲ ಮಟ್ಟದ ಅಧಿಕಾರಿಗಳು ಮತ್ತು ಈ ಬಸವ ಕಲ್ಯಾಣದ ಎಲ್ಲ ಒಂದು ಗಣ್ಯ ವ್ಯಕ್ತಿಗಳು ಕೂಡ ಭಾಗವಹಿಸಿ, ವಿಶೇಷವಾಗಿ ನನ್ನ ಇಲಾಖೆ ಸಿಬ್ಬಂದಿ ವರ್ಗದವರು, ನನ್ನ ಮೂಲ ಮಂತ್ರ ಅಂದ್ರೆ ನಮ್ಮ ವಿದ್ಯಾರ್ಥಿಗಳ ಕೂಡ, ಅವರು ಕೂಡ ವಿಜೃಂಭಣೆಯಿಂದ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಅವರು ಕೂಡ ಕಾರ್ಯಕರ್ತರಾಗಿದ್ದಾರೆ ಸರ್. ಸರ್, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಗೆ ಏನ್ ಮೆಸೇಜ್ ಕೊಡ್ಬೋದು ಮಾಧ್ಯಮದಿಂದ? ಸರ್, ಇದರಿಂದ ವಿದ್ಯಾರ್ಥಿ ನಾವು ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ SSLCಯಲ್ಲಿ ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಂದ ನಾವು ತಾಲೂಕು ಆಡಳಿತ ವತಿಯಿಂದ ಮತ್ತು ನಮ್ಮ ಹಿಂದುಳಿದ ವರ್ಗ ಕಲ್ಯಾಣ ವತಿಯಿಂದ ಅವರಿಗೆ ಗೌರವಪೂರ್ವಕ ಸನ್ಮಾನಿಸಿದ್ದೇವೆ, ಪ್ರೋತ್ಸಾಹಿಸಿದ್ದೇವೆ. ಅದೇ ರೀತಿ ಕೂಡ ನಮ್ಮ ವಸತಿ ನಿಲಯ ಇರತಕ್ಕಂತಹ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿಗಳು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಅತ್ಯುತ್ತಮವಾದಂತಹ ಪ್ರಥಮ, ದ್ವಿತೀಯ, ತೃತೀಯ ಅವರಿಗೆ ಕೂಡ ಬಹುಮಾನ ಕೊಡುವ ಮುಖಾಂತರ ಅವರಿಗೆ ಮತ್ತೆ ಓಡುವ ಕುದುರೆಗೆ ಬೆನ್ನು ತಟ್ಟುವಾಗಿ ಓಡುವ ಪ್ರೋತ್ಸಾಹವನ್ನು ಕೊಟ್ಟಿದ್ದೇವೆ ಸರ್. ಹೀಗಾಗಿ ಈ ಕಾರ್ಯಕ್ರಮವನ್ನ ರಾಜ್ಯ ಮಟ್ಟದಲ್ಲಿ ಕೂಡ ಇವತ್ತು ಆಗ್ತಾ ಇದೆ, ಜಿಲ್ಲಾ ಮಟ್ಟದಲ್ಲಿ ಕೂಡ ಆಗ್ತದೆ, ಅದೇ ರೀತಿ ನಮ್ಮ ತಾಲೂಕು ಮಟ್ಟದಲ್ಲಿ ಕೂಡ ಅತ್ಯುತ್ತಮ ಒಂದು ಕಾರ್ಯಕ್ರಮ ಮಾಡಿದೆ ಅಂತೇಳಿ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಸರ್. ತಮ್ಮ ಹೆಸರು? ನಾವು ವಿ ಬಿ ಹಿರೇಗೌಡ, ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬಸವ ಕಲ್ಯಾಣ. ಸೊ ವೀಕ್ಷಕರೇ, ಸೊ ಬಿ ಕೆ 9 ನ್ಯೂಸ್ ವೀಕ್ಷಕರೇ, ಸೊ ಹೆಚ್ ಕೆ ನ್ಯೂಸ್ ವೀಕ್ಷಕರೇ, ಇವತ್ತಿನ ದಿವಸ BCM ಅಧಿಕಾರಿಯಾದ ಶ್ರೀ ಹಿರೇಗೌಡರು ಒಂದು ಬಸವ ಕಲ್ಯಾಣ ತಾಲೂಕಿನಲ್ಲಿ ಒಂದು ಚೆನ್ನಾಗಿ ಒಂದು ಅಧಿಕಾರಿಗಾಗಿ ಒಂದು ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವಾಗ ನಮ್ಮ ಬಿ ಕೆ 9 ನ್ಯೂಸ್ ಹಾಗೂ ಹೆಚ್ ಕೆ ನ್ಯೂಸ್ ಹತ್ರ ಮಾಹಿತಿ ನೀಡಿದ್ದಾರೆ. ನೋಡ್ತಾ ಇರಿ ಬಿ ಕೆ 9 ನ್ಯೂಸ್, ಹೆಚ್ ಕೆ ನ್ಯೂಸ್, ಕೆಜೆ ನ್ಯೂಸ್ ಇಂಡಿಯಾ ನಿಮಗಾಗಿ. ಓಕೆ, ಥ್ಯಾಂಕ್ ಯು. ಒಂದು ಇದು ತೋರ್ಪ ಒಂದು